ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 56. ನಮ್ಮ ಕರ್ತನ ಹಿಂದಿರುಗುವಿಕೆ, ಅದರ ಉದ್ದೇಶ ಸಮಸ್ತವನ್ನು ಪುನರ್ವಶಪಡಿಸುವಿಕೆ. ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು, ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ಅಪೊಸ್ತಲರ ಕೃತ್ಯಗಳು 3:20-21. ನಮ್ಮ ಕರ್ತನು ಯಾವುದಾದರೂ ಉದ್ದೇಶಕ್ಕಾಗಲಿ, ಯಾವುದಾದರೂ ರೀತಿಯಲ್ಲಿ, ಯಾವುದಾದರೂ ಸಮಯದಲ್ಲಿ ತಾನು ಪುನಃ ಬರುತ್ತಾನೆಂಬುದನ್ನು ತನ್ನ ಶಿಷ್ಯರು ಅರ್ಥ ಮಾಡಿಕೊಳ್ಳಬೇಕೆಂದು ಉದ್ದೇಶಿಸಿದ್ದನು ಎಂಬುದಾಗಿ ನಾವು ಬಯಸುತ್ತೇವೆ. ಮತ್ತು ಎಲ್ಲ ಪರಿಶುದ್ಧ ಗ್ರಂಥಗಳ ಪರಿಚಯವುಳ್ಳವರು ಸಹ ಇದನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ನಂಬುತ್ತಾರೆ. ನಿಜವಾಗಿ ಏಸು, ಇಗೋ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಮತ್ತಾಯ 28:20. ಮತ್ತು ಆತನು ತನ್ನ ಆತ್ಮನಿಂದ ಮತ್ತು ಆತನ ವಾಕ್ಯದ ಮೂಲಕ ನಿರಂತರವಾಗಿ ತನ್ನ ಸಭೆಯ ಸಂಗಡ ಇದ್ದಾನೆ. ಮಾರ್ಗದರ್ಶನ ಮತ್ತು ನಿರ್ದೇಶನಗಳನ್ನು ನೀಡುತ್ತಾ ಅದನ್ನು ಸಮಾಧಾನಗೊಳಿಸುತ್ತಾನೆ ಮತ್ತು ಆತನ ಭಕ್ತರುಗಳನ್ನು ಪೋಷಿಸುತ್ತಾನೆ ಮತ್ತು ಅವರ ಎಲ್ಲ ಬಾಧೆಗಳ ಮಧ್ಯದಲ್ಲಿಯೂ ಅವರನ್ನು ಉಲ್ಲಾಸಗೊಳಿಸುತ್ತಾನೆ. ಸಭೆಯು ತನ್ನ ಎಲ್ಲ ಮಾರ್ಗಗಳ ಬಗ್ಗೆ ಇರುವ ಕರ್ತನ ಜ್ಞಾನದ ವಿಷಯದಲ್ಲಿ ಆತನ ಪಾಲನೆ ಮತ್ತು ಪ್ರೀತಿಯ ಬಗ್ಗೆ ಆಶೀರ್ವಾದದಾಯಕವಾದ ಪ್ರಜ್ಞೆ ಉಳ್ಳವಾಗಿದ್ದರೂ ಆತನು ವಾಗ್ದಾನ ಮಾಡಿರುವ ವ್ಯಕ್ತಿಗತ ಹಿಂತಿರುವಿಕೆಯನ್ನು ಸದಾ ಹಂಬಲಿಸುತ್ತಾ ಇರುತ್ತದೆ. ಯಾಕೆಂದರೆ ಆತನು ನಾನು ಹೋದರೆ ಪುನಃ ಬರುವೆನು, ಯೋಹಾನ 14:3 ಎಂದು ಹೇಳಿರುವುದು ಖಡಾಖಂಡಿತವಾಗಿಯೂ ಆತನ ವ್ಯಕ್ತಿಗತದ ಎರಡನೇ ಬರುವಿಕೆಯನ್ನು ಉಲ್ಲೇಖಿಸಿದ್ದಾನೆ. ಕೆಲವರು ಆತನು ಪಂಚಶತಮದಲ್ಲಿ ಪವಿತ್ರಾತ್ಮನು ಇಳಿದು ಬರುವುದನ್ನು ಸೂಚಿಸಿದನು ಎಂತಲೂ, ಮತ್ತೆ ಕೆಲವರು ಯೆರೂಸಲೇಮಿನ ನಾಶನ ಮುಂತಾದವುಗಳ ಕುರಿತಾಗಿಯೂ ಎಂಬ ಆಲೋಚಿಸುತ್ತಾರೆ. ಆದರೆ ಅವರು ಕಡೆಯ ಪುಸ್ತಕದಲ್ಲಿರುವ ಸುವ್ಯಕ್ತವಾದ ಸತ್ಯವನ್ನು ಕಡೆಗಾಣಿಸಿದ್ದಾರೆ. ಅವುಗಳು ಸ್ಪಷ್ಟವಾಗಿ ಪಂಚಶತಮದ ಸುಮಾರು 60 ವರ್ಷಗಳ ನಂತರ, ಯೆರೂಸಲೇಮಿನ ನಾಶನದ 26 ವರ್ಷಗಳ ನಂತರ ಬರೆಯಲ್ಪಟ್ಟ ಸತ್ಯವೇದದ ಕಡೆಯ ಪುಸ್ತಕವಾದ ಪ್ರಕಟಣೆಯಲ್ಲಿ ಮತ್ತು ಸತ್ತವನಾಗಿದ್ದು ಈಗ ಜೀವಂತನಾಗಿ ಎದ್ದು ಬಂದಿರುವಾತನು ಮುಂದೆ ಇನ್ನೂ ಆಗಬೇಕಾಗಿರುವ ಸಂಗತಿಗಳ ಬಗ್ಗೆ, ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ, ಪ್ರಕಟಣೆ 22:12. ನಿಜವಾಗಿ ಬೇಗ ಬರುತ್ತಾನೆ ಎಂದು ಹೇಳುತ್ತಾನೆ. ಮತ್ತು ಪ್ರೇರಿತನಾದ ಯೋಹಾನನು ಉತ್ತರಿಸುತ್ತಾ, ಹಾಗೆಯೇ ಆಗಲಿ ಕರ್ತನಾದ ಯೇಸುವೇ ಬಾ, ಪ್ರಕಟಣೆ 22:12. ಪಾಪಿಗಳು ಪರಿವರ್ತನೆಗೊಳ್ಳುವಾಗ ಅದು ಕ್ರಿಸ್ತನ ಬರೋಣದ ಒಂದು ಭಾಗವಾಗಿದೆ ಎಂದು ಹೆಚ್ಚಿನ ಸಂಖ್ಯೆಯವರು ಭಾವಿಸುತ್ತಾರೆ. ಹೀಗಾಗಿ ಆತನು ಸಮಗ್ರ ಪ್ರಪಂಚವು ಪರಿವರ್ತನೆಗೊಳ್ಳುವ ತನಕ ತನ್ನ ಬರುವಿಕೆಯನ್ನು ಮುಂದುವರಿಸುತ್ತಲೇ ಇರುತ್ತಾನೆ ಎಂದು ಭಾವಿಸುತ್ತಾರೆ. ಆಗ ಅವರು ಆತನು ಸಂಪೂರ್ಣವಾಗಿ ಬರುತ್ತಾನೆ ಎಂದು ಅವರು ಹೇಳುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ